ಹೈಕೋರ್ಟ್ನಿಂದ ಆದೇಶ ಬಂದಿದೆ. ಮೂಡ ಹಗರಣದ ಬಗ್ಗೆ ತನಿಖೆಯಾಗಬೇಕು, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿ ಅಂತ. ಈ ಒಂದು ಕೆಲಸ ಪಾರದರ್ಶಕತೆಯಿಂದ ನಡಿಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು, ಅಂದಾಗ ಮಾತ್ರ ಇದು ಸಾಧ್ಯ ಅನ್ನುವಂತಹ ಅಭಿಪ್ರಾಯವನ್ನ ರಾಜೀವ್ ಅವರು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಜನಪ್ರತಿನಿಧಿಗಳ ವಿಶೇಷವಾದ ನ್ಯಾಯಾಲಯ ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನ ದಾಖಲಿಸಬೇಕು ಮತ್ತೆ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಲೋಕಾಯುಕ್ತದಲ್ಲಿ ತನಿಖೆ ಮಾಡುವಂತಹ ಎಸ್ಪಿಯನ್ನ ಟ್ರಾನ್ಸ್ಫರ್ ಮಾಡೋರು ಯಾರು, ಅಲ್ಲಿ ಪೋಸ್ಟಿಂಗ್ ಮಾಡುವಂತಹ ಅಧಿಕಾರ ಇರುವಂತದ್ದೇ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಯಿಂದ ಪೋಸ್ಟಿಂಗ್ ಮಾಡಿಸಿಕೊಂಡಂತಹ ಎಸ್ಪಿ ರ್ಯಾಂಕಿನ ಅಧಿಕಾರಿ ಮುಖ್ಯಮಂತ್ರಿಯ ವಿರುದ್ಧ ತನಿಖೆಯನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ? ಇದರಿಂದ ಪಾರದರ್ಶಕವಾದಂತಹ ತನಿಖೆಯನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮುಖ್ಯಮಂತ್ರಿಯನ್ನ ದಾಖಲೆಯನ್ನ ಹಾಜರು ಮಾಡಿಸುವಂತೆ ನಮ್ಮ ಈಗಿನ ಕಾಯ್ದೆಯ ಪ್ರಕಾರ ಪಂಚನಾಮೆಯನ್ನ ಮಾಡಬೇಕು, ಆರೋಪಿಯಿಂದ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಬೇಕು, ಆರೋಪಿಯ ಹೇಳಿಕೆಗಳನ್ನು ದಾಖಲಿಸಬೇಕು, ಸ್ವತ್ತನ್ನ ರಿಕವರಿ ಮಾಡಿಕೊಳ್ಬೇಕು. ಆರೋಪಿಯ ಸ್ಥಾನದಲ್ಲಿ ನಿಂತಹ ವ್ಯಕ್ತಿಯೇ ಮುಖ್ಯಮಂತ್ರಿಯಾಗಿದ್ದರೆ ಆ ಮುಖ್ಯಮಂತ್ರಿಯಿಂದ ಸ್ಥಳದ ಪಂಚನಾಮೆಗೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಎಸ್ಪಿಗೆ ಸಾಧ್ಯ ಇದೆಯಾ? ರಿಕವರಿ ಅವರಿಂದ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅವರ ಹೇಳಿಕೆಗಳನ್ನು ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಇದರಿಂದ ಪಾರದರ್ಶಕವಾದಂತಹ ತನಿಖೆ ಆಗೋದಿಲ್ಲ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗ ಮಾತ್ರ ಪಾರದರ್ಶಕವಾದಂತಹ ತನಿಖೆ ಆಗತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯಿಸುತ್ತೇನೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಅತಿಕ್ರಮಣ ಮಾಡಿಕೊಂಡಂತಹ ಜಾಗಗಳನ್ನು ತೆರವುಗೊಳಿಸಲಾಗುವುದು ಅಂತ ಪಾಲಿಕೆಯ ಆಯುಕ್ತರಾಗಿರುವ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿರುವಂತಹ ಜನರಿಗೆ ಈಗಾಗಲೇ ನೋಟಿಸ್ ಸಹ ನೀಡಲಾಗಿದೆ. ಹೀಗಾಗಿ ಅವರು ಬೇರೆಡೆ ಸ್ಥಳಾಂತರಗೊಂಡ್ರೆ ತುಂಬಾ ಒಳ್ಳೆಯದು. ಇದಾದ ನಂತರ ಮುಂದಿನ ಕ್ರಮ ಏನಿರುತ್ತೆ, ಅತಿಕ್ರಮಣವನ್ನು ತೆರವುಗೊಳಿಸುವಂತಹ ಕೆಲಸ, ಆ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವೆಲ್ಲ ಏರಿಯಾಗಳಲ್ಲಿ ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ, ಅದನ್ನು ಯಾವ ರೀತಿ ತೆರವುಗೊಳಿಸುವ ಪ್ಲಾನ್ ಇದೆ ನೋಡೋಣ. ಅದಾದ ನಂತರ ಏನಂತಂದ್ರೆ ಸರಿಸುಮಾರು ತಾವೊಂದು ಫೋರ್ಟೈನ್ ಫೈನಾನ್ಸ್ ಇಂದ ತಗೊಂಡ್ರೆ ಇಲ್ಲಿವರೆಗೆ ಅರೌಂಡ್ 348 crores ಬರುತ್ತೆ ಅಂತಂದು ಹೇಳ್ತಾರೆ. ಅದಾದ ನಂತರ ಮಣ್ಣೇನೆ ತಗೊಂಡಿದ್ದೀರಿ ಎಂಜಿನ್ವಾಯ್2 ಅಂತೇಳಿ ಮಹಾತ್ಮಾ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ಏನಂತಂದ್ರೆ ಅರೌಂಡ್ 200 crores ನಮ್ಗೆ ಹೋಗ್ಬಿಟ್ಟಿದೆ. ಅಂದ್ರೆ ಅದರ 200 crores ಎಲ್ಲ ರೋಡ್ಸ್ ಬ್ರಿಡ್ಜ್ ಬಿಲ್ಡಿಂಗ್ ಬಿಟ್ಟು ಉದ್ದೆಲ್ಲ ತಗೊಳಕ್ ಅವಕಾಶ ಇದೆ. ಹೀಗಾಗಿ ಅದನ್ನು ಪ್ಲಾನ್ ಮಾಡ್ಕೊಳ್ತಾರೆ. ಹೀಗಾಗಿ ಬೇರೆ ಬೇರೆ ಇದರಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಆಮೇಲೆ ಇನ್ನೊಂದು ನಾವು ತಮ್ಮ ಗಮನಕ್ಕೆ ಏನಂತಂದ್ರೆ ಈಗ ಮನೆ ಜಿಲ್ಲಾ ಉಸ್ತುವಾರಿ ಸದಸ್ಯ ಏನು ಮಾಡಿದ್ರು ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿ ಈ ನಮ್ಮಲ್ಲಿ ಏನು ಪ್ರಾಪರ್ಟಿಗಳು ಇಷ್ಟಿದ್ದಾರೆ ಅಂತ ಕೇಳಿದ್ರು. ನಮ್ಮ ಹತ್ರ ಡಾಟಾ ಇರ್ತದೆ ಟೋಟಲಿಸ್ಟ್ ಪ್ರಾಪರ್ಟಿ ಇದಾವೆ. ನಮ್ಮಲ್ಲಿ ಏನಂತಂದ್ರೆ 2700 ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾರೆ ಅನ್ನುವಂತಹ ವಿಷಯ ಅಥವಾ ಸಂಗತಿ ಸ್ಪ್ರೆಡ್ ಆಗ್ತಾ ಇದ್ದ ಹಾಗೆ, ಹೊರಗೆ ಬೀಳ್ತಾ ಇದ್ದ ಹಾಗೆ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇನ್ನು ಇದರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳನ್ನ ಸಹ ನಡೆಸಿದ್ರು, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಇದೀಗ ಕೋಡಿಮಠದ ಶ್ರೀಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ನೀವೇನೋ ಲಡ್ಡು ತಯಾರು ಮಾಡೋದಕ್ಕೆ ಪ್ರಾಣಿಯ ಕೊಬ್ಬನ್ನು ಹಾಕಿ ಲಡ್ಡು ತಯಾರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇದ್ದೀರಾ, ಅಲ್ಲಿ ತಯಾರು ಮಾಡ್ತಾ ಇದ್ದಂತಹ ಜಾಗವನ್ನು ಸ್ವಚ್ಛ ಮಾಡ್ತಾ ಇದ್ದೀರಾ, ಆದರೆ ಅದೆಷ್ಟೋ ಲಕ್ಷಾಂತರ ಭಕ್ತರ ಹೊಟ್ಟೆ ಸೇರಿದೆ, ಅದನ್ನೇ ಅವ್ರ ಜೊತೆ ಸ್ವಚ್ಛ ಮಾಡ್ತೀರಾ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಮುಂದೆ ಇದೇ ತರಹದ ಅನ್ಯಾಯಗಳು ಅನೈತಿಕತೆಗಳು ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಶ್ರೀಗಳು ಕೇಳೋಣ. ಇವಳಿಗೆ ಕೃಷ್ಣ ವೆಂಕಟೇಶ್ವರ ಇದ್ದ, ಭೀಮ್ ಗೆದ್ದ, ಇಲ್ಲ ದುರ್ಯೋಧನ್ ಗೆದ್ದ, ಇವಾಗೇನಾಯ್ತಲ್ಲಿ? ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿದೆ.
ತಿಂದವರು ಹೊಟ್ಟೆ ಹೇಗೆ ಮಾಡೋರು ನೀವೀಗ? ಸ್ಥಳ ಸ್ವಚ್ಛತೆ ಮಾಡೋದೊಂದು ಶಾಸ್ತ್ರ, ಈ 4 ವರ್ಷ ತಿಂದುಬಿಟ್ಟು ಬರೋಲ್ಲ, ಅದ್ರ ಬಗ್ಗೆ ಏನು ಮಾಡೋದು? ಅದನ್ನು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ. ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ. ಆಮೇಲೆ ಹಿಂದೆ ಹೇಳಿದ್ದು ನಾನು, ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ. ಈಗ ಅದೆಲ್ಲ ಕಡೆ ನಡೀತಾ ಇದ್ದರು ಎಲ್ಲ, ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ. ಆರೋಗ್ಯದ ಮೇಲೆ ಭಾಳ ಪ್ರಭಾವ ಬೀರುತ್ತೆ.